ಸೊ ಹೇಳಿ, ಸನ್ನಿವೇಶ ಸಿನಿಮಾದ ಬಗ್ಗೆ ತಮ್ಮ ತಾವೇನು ವರ್ಕ್ ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆ, ಕತೆ ಬಗ್ಗೆ, ನಿಮ್ಮ ಸಂಭಾಷಣೆ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ತೀರಾ? ಸನ್ನಿವೇಶ ಸಿನಿಮಾ ರೈತರ ಒಂದು ನೈಜ ಸಮಸ್ಯೆಗಳನ್ನ ಆಧಾರವಾಗಿ ಇಟ್ಕೊಂಡು ಒಂದು ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಿನಿಮಾಕ್ಕೆ ನಾನು ಸಂಭಾಷಣೆಯನ್ನು ಬರೆದಿದ್ದೀನಿ. ಆ ಸಂಭಾಷಣೆ ರೈತರ ನಿಜ ಜೀವನಕ್ಕೆ ಹತ್ತಿರ ಆಗಿರುತ್ತೆ, ಜೊತೆಗೆ ಪಾತ್ರಗಳ ಮನಸ್ಸಿನ ಅಂತರಾಳದ ತುಡಿತವನ್ನು ಸಂಭಾಷಣೆ ಮುಖಾಂತರ ನಾವು ವ್ಯಕ್ತಪಡಿಸಿದ್ದೀವಿ. ಈ ಸಿನಿಮಾದಲ್ಲಿ ನಾಯಕ ರೈತರ ಪರವಾಗಿ ಹೋರಾಡ್ತಾನೆ, ಆದರೆ ಈ ಹೋರಾಟ ಅನ್ನೋದು ಕೇವಲ ಸಾಂಕೇತಿಕವಾಗಿ ಆಗಿರಲ್ಲ. ರೈತರ ಸಮಸ್ಯೆ ನಿಜವಾಗಿ ಏನಿದೆ, ಆ ಸಮಸ್ಯೆಗೆ ನಿಜವಾಗಿ ಏನು ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಪ್ರಾಯೋಗಿಕವಾಗಿ ಚಿಂತನೆ ಮಾಡಿ ಆ ಒಂದು ಎಲ್ಲ ಅಂಶಗಳನ್ನು ಸನ್ನಿವೇಶಗಳಲ್ಲಿ, ಸಂಭಾಷಣೆಗಳಲ್ಲಿ ಅಳವಡಿಸ್ಕೊಂಡು ಚಿತ್ರವನ್ನು ನಿರೂಪಣೆ ಮಾಡಿದ್ದೀವಿ. ಇದು ನಿಜವಾಗಿ ಕೂಡ ಒಂದು ವಿಭಿನ್ನ ಪ್ರಯತ್ನ. ಇಂತಹ ಒಂದು ಒಳ್ಳೆ ಸಿನಿಮಾವನ್ನು ಮಧುಶ್ರೀ ಪ್ರೊಡಕ್ಷನ್ ಅವರ, ಮಧುಶ್ರೀ ಪ್ರೊಡಕ್ಷನ್ನ ನಿರ್ಮಾಪಕರಾದಂತಹ ಮುನಿರಾಜ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ರೈತರ ಬಗ್ಗೆ ತುಂಬ ಕಾಳಜಿ ಇದೆ. ಇಂತಹ ಒಂದು ಸದುಬೀಜ ಚಿತ್ರವನ್ನು ನಿರ್ದೇಶಕರಾದ ಸತ್ಯಮಿತ್ರ ಅವರು ತುಂಬ ಆಸಕ್ತಿ ವಹಿಸಿ ಜನರ ಮನಸ್ಸಿಗೆ ಮುಟ್ಟೋ ಹಾಗೆ ಹೃದಯಸ್ಪರ್ಶಿ ಸನ್ನಿವೇಶಗಳನ್ನು ನೈಜ ರೀತಿಯಲ್ಲಿ ನಿರೂಪಣೆ ಮಾಡಿ ಚಿತ್ರೀಕರಣ ಮಾಡಿದ್ದಾರೆ. ಬಹುಶಃ ರೈತರ ಬಗ್ಗೆ ಇಂತಹ ಒಂದು ವಿಭಿನ್ನ ರೀತಿಯ ಚಿತ್ರ ಇದುವರೆಗೂ ಬಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಚಿತ್ರ ಬಹುಶಃ ಎಲ್ಲ ರೈತರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ. ಆ ಒಂದು ರೀತಿಯಲ್ಲಿ ನಿರ್ದೇಶಕರಂತಹ ಸತ್ಯಮಿತ್ರ ಅವರು ಸಹಜವಾದ ಒಂದು ಪರಿಹಾರವನ್ನು ರೈತರ ಸಮಸ್ಯೆಗಳಿಗೆ ತೋರಿಸುವುದರ ಮುಖಾಂತರ ಒಂದು ವಿಭಿನ್ನ ಮಾದರಿಯ ಚಿತ್ರವನ್ನು ನಮ್ಮ ಕಲಾ ಜಗತ್ತಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಪಾತ್ರಗಳನ್ನು ವಿಭಿನ್ನ ರೀತಿಯಲ್ಲಿ ಸೃಷ್ಟಿ ಮಾಡಿ ಸನ್ನಿವೇಶಗಳನ್ನು ಪೂರಕವಾಗಿ ಜೋಡಿಸಿ ಒಂದು ಹೊಸ ರೀತಿಯ, ಹೊಸ ಮಾದರಿಯ ಚಿತ್ರವಾಗಿ ತೆರೆಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಚಿತ್ರಕಥೆ ಮತ್ತು ಅದಕ್ಕೆ ಪೂರಕವಾಗಿ ಸಂಭಾಷಣೆಯನ್ನು ಕೂಡ ನಾವು ಬರೆದಿದ್ದೀವಿ. ಬಹುಶಃ ಈ ಸಿನಿಮಾ ಎಲ್ಲ ವರ್ಗದ ಜನರಿಗೆ ಇಷ್ಟ ಆಗುತ್ತೆ, ರೈತರಿಗೆ ಉಪಯೋಗ ಆಗುತ್ತೆ, ಪ್ರೇಕ್ಷಕರಿಗೆ ಮನರಂಜನೆ ಸಹ ಸಿಗುತ್ತೆ. ಇಲ್ಲಿ ಎರಡು ಉದ್ದೇಶ ಇದೆ, ಒಂದು ಮನರಂಜನೆ, ಮನೋವಿಕಾಸ, ಎರಡು ಕೂಡ ಈ ಸಿನಿಮಾದಲ್ಲಿ ನಾವು ಕಾಣಬಹುದು. ಆದ್ದರಿಂದ ಈ ಸಿನಿಮಾ ಅಂತಕ್ಕಂಥದ್ದು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಈ ಸಿನಿಮಾನ ನೀವೆಲ್ಲರೂ ನೋಡಿ. ಮುಖ್ಯವಾಗಿ ರೈತರು ಈ ಸಿನಿಮಾ ನೋಡ್ತು ಅಂತಂದರೆ ಅದರಿಂದ ಅವರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಆ ನಿಟ್ಟಿನಲ್ಲಿ ನಿರ್ದೇಶಕರು ಮತ್ತು ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ. ಆ ಪ್ರಯತ್ನ ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲ ಆ ಚಿತ್ರವನ್ನು ನೋಡಬೇಕು, ನಮ್ಮನ್ನೆಲ್ಲ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ನಾನು ಬೇಡ್ಕೋತಾ ನನ್ನ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದೀನಿ.